ಅಧ್ಯಕ್ಷರೇ, ಯಾವಾಗಲೂ ಕೂಡ ನನಗೆ ಇವರು ಇಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ಎಂಥದ್ದು, ಸಿದ್ಧ ಎಕನಾಮಿಕ್ಸ್ ಅಂತ. ಸಿದ್ಧ ಎಕನಾಮಿಕ್ಸ್ ಅದು ಯಾವುದಾದ ಪದ ನಾನು ಕೇಳೇ ಇಲ್ಲಪ್ಪ ಇಲ್ಲಿವರೆಗೆ. ಅವ್ರು ಹೇಳಿದ್ದು ನೀವಲ್ಲ, ಆ ಥರದ್ದೊಂದು ಎಕನಾಮಿಕ್ಸ್ ಇದೆಯಾ? ಯಾವ್ದಾರು ಓದಿದ್ರೆ ನೀವು ಪುಸ್ತಕ ಅದನ್ನ? ಸಿದ್ಧನಾಮಿಕ್ಸ್, ಸಿದ್ಧನಾಮಿಕ್ಸ್ ಯಾವಾದ್ರು ಓದಿದ್ರೆ ಈ ಪದ ಕೇಳಿದ್ರೆ? ಪುಸ್ತಕ ಇದೆಯಾ ಸರ? ನಾನಂತೂ ನೋಡಿಲ್ಲಪ್ಪ. ಈಗ ಸಿದ್ಧನಾಮಿಕ್ಸ್ ಒಂದು ಬ್ರ್ಯಾಂಡ್ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ನಿಮ್ಗೆ ಯಾವ ಬ್ರ್ಯಾಂಡ್ ಕೊಡಬೇಕು? ಎಕನಾಮಿಕ್ಸ್ ಅಂತಂದ್ರೆ ಗುಡ್ ಎಕನಾಮಿಕ್ಸ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ಗುಡ್ ಎಕನಾಮಿಕ್ಸ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ನಾನು ಅದು ಓದಿರೋದು ಇವತ್ತು ಬ್ಯಾಡ್ ಐತೆ ಸರ್, ಅಗ್ಲಿ ಅಂತ ಒಂದೈತೆ, ಅದು ನಿಮ್ ಬಡ್ಜೆಟ್ ಅಂತ. ಗುಡ್ ಬ್ಯಾಡ್ ಅಗ್ಲಿ ಅಗ್ಲಿ ಬಡ್ಜೆಟ್ ಅಂತ. ಅಗ್ಲಿ ಅಗ್ಲಿ ಅದು ಹೇಳುವಾಗ ಬಜೆಟ್ ಮೇಲೆ ಮಾತಾಡುವಾಗ ಅದನ್ನ ಹೇಳಿ ಅಗ್ಲಿ ಅಂತ ಹೇಳಿ. ನಾನು ಉತ್ತರ ಏನ್ ಕೊಡ್ಬೇಕು ಅದು ಹೇಳ್ತೀನಿ. ಅಗ್ಲಿ ಅನ್ನೋದಕ್ಕೆ ಏನ್ ಉತ್ತರ ಕೊಡಬೇಕು? ಈಗ ಸಿಕ್ಕಾಕೊಂಡಿದ್ದೀರಿ, ಬಸ್ಸು ಗಾಳಿ ಒಟ್ಟೋಗ್ಬಿಟ್ಟು ನಿಂತೋಗ್ಬಿಟ್ಟದೆ ಅಂತ. ಈಗ ನಾವು ಹೇಳಿದ್ವಲ್ಲ, ಅದಕ್ಕೆ ಉತ್ತರ ಹೇಳಿದ್ಲಲ್ಲ. ಈಗ ಏನ್ ಬಸುರ, ನೀವು ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು? ಪಾರ್ಟ್ನರ್ ಸರ್, ಇಕನಾಮಿಕ್ಸ್ ಪಾರ್ಟ್ನರ್ ನೀವು. ನಮ್ಮ ಪಾರ್ಟ್ನರ್ ಸಿದ್ಧನಾಮಿಕ್ಸ್. ನಾನು ಐ ಸೇ ನಾನು ಯಾವತ್ತು ಕೂಡ ಗುಡ್ ಎಕನಾಮಿಕ್ಸ್ ನಲ್ಲಿ ನಂಬಿಕೆ ಇಟ್ಕೊಂಡಿರೋನು. ನಾನು ಮಂಡಿಸೋದು ಗುಡ್ ಎಕನಾಮಿಕ್ಸ್ ಅಡಿನಲ್ಲಿ. ಹಿಂದೆ ಒಬ್ಬ ಸಮಸ್ಯೆ ನನಗೆ ಲಂಕೇಶ್ ಪತ್ರಿಕೆಯಲ್ಲಿ ಕೂತ್ಕೊಂಡಿ ಬಸರು ಲಂಕೇಶ್ ಪತ್ರಿಕೆ. ಹೌದಾ? ಆಯ್ತಪ್ಪ, ಆ ತರ ಎಕನಾಮಿಕ್ಸ್ ಇದ್ರೆ ಕಾಂಪ್ಲಿಮೆಂಟ್. ಆಯ್ತು, ನಾನು ಯಾವ್ದು ಟ್ರೇಡ್ ಮಾರ್ಕ್, ನಾನು ಯಾವ್ದು ಎಕನಾಮಿಕ್ಸ್ ನಿಮ್ಮ ಟ್ರೇಡ್ ಮಾರ್ಕ್. ಆಯ್ತು, ಮಾತಾಡ್ಲಿ. ಸಿದ್ಧ ಎಕನಾಮಿಕ್ಸ್ ಬ್ರ್ಯಾಂಡ್ ಬೊಮ್ಮಾಯಿ ಅವರ ಮಾತಾಡ್ ಬಸವರಾಜ್ ನಾಮಿಕ್ಸ್ ಅಂತ. ಬಸವರಾಜ್ ನಾಮಿಕ್ಸ್ ಅಂತ ಕುಮಾರಸ್ವಾಮಿ ನಾಮಿಕ್ಸ್ ಅಂತ ಇದೆಯಾ ಸರ್? ರಿಪ್ಲೈ ಮುಖ್ಯಮಂತ್ರಿಗಳೇ, 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 ನನಗೆ ಕಾಂಪ್ಲಿಮೆಂಟ್. ಯಾರು ದುರ್ಬಲ ವರ್ಗದ ಜನ ಇದ್ದಾರೆ ಮಾಡ್ತಿದ್ದೆ ಹೇಳ್ತಿದ್ದೇನೆ. ಶ್ರೀಮಂತರಿಂದ ತೆರಿಗೆ ಕೊಟ್ಟು ಅವರದನ್ನ ವಸೂಲು ಮಾಡಿ ಆ ಹಣವನ್ನ ಬಡವರಿಗೆ ಖರ್ಚು ಮಾಡೋದಿದೆಯಲ್ಲ, ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಇದೆಯಲ್ಲ. ಈ ಐದು ಗ್ಯಾರಂಟಿಗಳಿಂದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿ. ಇದು ಗುಡ್ ಎಕನಾಮಿಕ್ಸ್, ಇದು ಗುಡ್ ಎಕನಾಮಿಕ್ಸ್, ಇದು ಸ್ವಾಭಿಮಾನದ ಎಕನಾಮಿಕ್ಸ್. ಸ್ವಾಹ ಅಲ್ಲ ಇದು, ಗುಡ್ ಎಕನಾಮಿಕ್ಸ್.